ಈಗ ಪ್ರಾಸ್ಪರಿಟಿ ಅಂದರೆ ಏನು ಅಂತ ನನಗೆ ಬಂತು. ಹಣ ಮಾಡೋದೇ ಪ್ರಾಸ್ಪರಿಟಿ ಆದರೆ ಅಲ್ಲಿರುವ ಮ್ಯಾನೇಜ್ಮೆಂಟು ಒಳ್ಳೆ ಹಣ ಮಾಡಿದೆ, ಇಲ್ಲಿ ಒಂದು ಸ್ಪಾರ್ಕ್ ಬರಬೇಕು, ನಾನು ಇನ್ನೂ ಚೆನ್ನಾಗಿರಬೇಕು ಅನ್ನೋ ಒಂದು ಸ್ಪಾರ್ಕ್ ಬರಬೇಕು, ಅದು ಬರೆಸುವಂಥ ಯಾವುದೇ ವಾತಾವರಣ ಈಸ್ ಮಸ್ತ್. ಎಂಡ್ ಆಫ್ ವಾಸ್ತು ಒಳ್ಳೆಯ ಮನಸ್ಥಿತಿ ಆಗಬೇಕು, ಹಾಸ್ಪಿಟಾಲಿಟಿ ತುಂಬುವಂತಹ ಮನಸ್ಥಿತಿ ಆಗಬೇಕು. ನಾನು ಕಲ್ತಿದ್ದ ವಾಸ್ತು ಬೇರೆ, ಆದರೆ ನನಗೆ ಇಂಪ್ಲಿಮೆಂಟೇಬಲ್ಗೆ ಬಂದಾಗ ಇದು ನನಗೆ ಒಂದು ಭಿನ್ನವಾದ ಚಾಲೆಂಜಿಂಗ್ ಕೇಸ್ ಆಗಿದೆ. ನಮಸ್ಕಾರ, ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ. ನಮ್ಮ ಜೊತೆಗಿದ್ದಾರೆ ಯೋಗಾತ್ಮ ಶ್ರೀಹರಿ ಅವರು. ವಾಸ್ತು ಆ್ಯಂಡ್ ಅಸ್ಟ್ರಾಲಜಿ ವಿಚಾರವಾಗಿ ಇವತ್ತು ಇನ್ನೊಂದಷ್ಟು ಮಾತುಕತೆನ ಮಾಡೋಣ. ವೆಲ್ಕಮ್ ಟು ಯು. ಕಳೆದ ಎಪಿಸೋಡ್ಗಳಲ್ಲಿ ನಮ್ಮ ಎಪಿಸೋಡ್ಗಳನ್ನ ನೋಡಿದಂಥ ಆಡಿಯನ್ಸ್ ಅವರದ್ದೇ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ರಿ. ಇವತ್ತು ಐ ವಾಂಟ್ ಟು ನೋ ಮೋರ್ ಫ್ರಮ್ ಯು, ಸಿನ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಇರುತ್ತೆ ಆ್ಯಂಡ್ ನೀವು ಬಹಳ ಇಂಥ ಇನ್ಸಿಡೆಂಟ್ಸ್ನ ನೋಡಿರ್ತೀರಾ, ಇಲ್ಲ ನೀವೇ ಸ್ವಂತ ಅನುಭವಿಸಿರ್ಬೋದು, ಕೇಳಿರ್ಬೋದು, ನೋಡಿರ್ಬೋದು, ಅಥವಾ ನಮ್ಮ ಆಡಿಯನ್ಸ್ನ ಪ್ರಶ್ನೆ ಕೂಡ ಅದೇ ಆಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂಥ ಯಾವ್ದಾದ್ರು ಕೇಸ್ ಹಿಸ್ಟ್ರೀಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದಾ ವಿತ್ ರೆಸ್ಪೆಕ್ಟ್ ಟು ವಾಸ್ತು ಆ್ಯಂಡ್ ಅಸ್ಟ್ರಾಲಜಿ? ಈಗಾಗಲೇ ನನಗೆ ವಾಸ್ತುವ ಪರಿಣಿತರು ನನ್ನನ್ನು ಬೈಕೊಂಡಿರ್ತಾರೆ, ಆದರೆ ತುಂಬ ಜನಕ್ಕೆ ಸತ್ಯಾಂಶಗಳು ಬೇಕಾಗಿರುತ್ತೆ. ಅದರಲ್ಲೂ ವಾಸ್ತು ಅವರು ನನ್ನ ಜೊತೆ ತುಂಬ ಚರ್ಚೆಗೆ ಬಂದಿದ್ದಾರೆ, ಫೋನಲ್ಲಿ ಚರ್ಚೆ ಮಾಡಿದ್ದಾರೆ, ಡೈರೆಕ್ಟ್ಲಿ ಚರ್ಚೆ ಮಾಡಿದ್ದಾರೆ. ಕಳೆದ ಒಂದು 20 ವರ್ಷವೂ ಕೂಡ ನಾನು ನನ್ನ ಭಾವವನ್ನು ಹೇಳ್ತಾನೆ ಇದ್ದೀನಿ, ನನ್ನ ಐಡಿಯಾಲಜಿಯನ್ನು ಹೇಳ್ತಾನೆ ಇದ್ದೀನಿ. ಎಷ್ಟೋ ಜನ ತಾನು ಚೇಂಜ್ ಆಗಿದ್ದಾರೆ. ಹ್ಯಾಟ್ಸ್ ಆಫ್ ಟು ಆಲ್ ದೋಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಹ್ಯಾವ್ ಮೇಡ್ ಇಟ್ ಕ್ಲಿಯರ್, ನೀವು ಸ್ಪಷ್ಟವಾಗಿ ಹೇಳಿದ್ದೀರಾ ವಾಸ್ತು ಆಸ್ಟ್ರಾಲಜಿ ಅನ್ನೋದು ಖಂಡಿತ ಅದೊಂದು ಸೈನ್ಸ್ ಇದೆ, ಅದನ್ನು ಬಳಸ್ಕೊಳ್ಳುವ ರೀತಿ ಬಳಸ್ಕೊಳ್ಳೋರಿಗೆ ಒಂದು ಕಿವಿ ಮಾತು ಧೈರ್ಯ ಒಂದು ಭರವಸೆ ಕೊಟ್ಟಿದ್ದೀರಿ. ಶಾಂತಿನಿಕೇತನ್ ಅಂತ ಒಂದು ಶಾಲೆ ಬೆಂಗಳೂರಿನಲ್ಲಿ BTM ಲೇಔಟಲ್ಲಿ ಇದೆ. ಓಕೆ. ಒಂದು ದೊಡ್ಡ ಜಾಗ ಅದು, ನನ್ನ ಅಂದಾಜು ಒಂದು 1.5 ಎಕರೆ ಇರ್ಬೋದು, ಒಂದು ಚೌಕ ಅದು. ನಾರ್ತ್ ಈಸ್ಟಲ್ಲಿ ಪೂರ್ತ ಬಿಲ್ಡಿಂಗ್ ಕಟ್ಟಿದ್ರು, ಸೌತ್ ವೆಸ್ಟ್ ಪೂರ್ತ ಖಾಲಿ. ಓಕೆ. ವಾಸ್ತುವಿನ ಪ್ರಿನ್ಸಿಪಲ್ಸ್ ಪ್ರಕಾರ ಅದು ಸರಿ ಇಲ್ಲ. ನಾನು ಸ್ಟಡಿ ಮಾಡಲಿಕ್ಕೆ ಹೋದೆ ಅದನ್ನು. ಓಕೆ. ಸುಮ್ಮನೆ ಸ್ಟಡಿ ಮಾಡಿದೆ. ಅದೊಂದು 20 ವರ್ಷದ ಶಾಲೆ, ಆ ಶಾಲೆಯಲ್ಲಿ 6,000 ಮಕ್ಕಳು. ಈಗ ಪ್ರಾಸ್ಪರಿಟಿ ಅಂದರೆ ಏನು ಅಂತ ನನಗೆ ಬಂತು. ಓಕೆ. ಹಣ ಮಾಡೋದೇ ಪ್ರಾಸ್ಪರಿಟಿ ಆದರೆ ಅಲ್ಲಿರುವ ಮ್ಯಾನೇಜ್ಮೆಂಟು ಒಳ್ಳೆ ಹಣ ಮಾಡಿದೆ. ಓಕೆ. 6,000 ಮಕ್ಕಳು ಫೀಸ್ ಕಟ್ಟೋದು, ಡೆಫಿನೆಟ್ಲಿ ಹೌದು. 6,000 ಮಕ್ಕಳು ಓದುವ ವೈಬ್ರೇಷನ್ ಅದು 20 ವರ್ಷ ಅಂದರೆ ಆ ಇನ್ಸ್ಟಿಟ್ಯೂಷನ್ ಚೆನ್ನಾಗಿರಬೇಕು, ವಿಚ್ ಈಸ್ ಅಗೇನ್ಸ್ಟ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ವಾಸ್ತು ಅನ್ಕೊಳ್ಳೋಣ. ಎರಡನೇದು, ಅಲ್ಲಿನ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಅವ್ರು ಯಾರನ್ನೂ ತೆಗೆದು ಹಾಕ್ತಾ ಇರಲಿಲ್ಲ, ಒಳ್ಳೆ ರಿಸಲ್ಟ್ಸ್ ಬರ್ತಿತ್ತು, ಒಳ್ಳೆ ರಿಸಲ್ಟ್ಸ್ ಬರ್ತಾ ಇತ್ತು. ಓಕೆ. ಅವ್ರ ಮ್ಯಾನೇಜ್ಮೆಂಟ್ ಒಬ್ಬರು ತುಂಬ ಏಜ್ ಆದವರು, ನಾನು ಅವ್ರನ್ನ ಭೇಟಿ ಆದಾಗ್ಲೇ ಅವ್ರಿಗೆ 78-80 ವರ್ಷ ಇರಬೇಕು. ಅವರೊಂದು 20 ವರ್ಷ ಶಾಲೆ ಅವರೇ ನಡೆಸಿದ್ದಾರೆ, ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ, ನಡೆಸಿದ್ದಾರೆ. ನಂಗೆ ಅವಾಗ ಅನ್ನಿಸ್ತು, ಎಸ್ ಪ್ರಿನ್ಸಿಪಲ್ಸ್ ಇದೆ, ಆದರೆ ಇದೆಲ್ಲ ಲೀಗಲ್ ಬೌಂಡ್ರೀಸ್ ಅಷ್ಟೆ, ಕಟ್ಟುವಾಗ ಅನುಕೂಲಕ್ಕೆ ಕಟ್ಟಿದ್ದಾರೆ. ವಾಸ್ತು ಅನ್ನೋಂಥದ್ದನ್ನ 2 ಭಾಗ ತಗೋಣ, ಪ್ರಾಪರ್ಟಿಯನ್ನೇ 2 ಭಾಗ ತಗೊಳ್ಳೋಣ, ಒಂದು ಲೀಗಲ್ ಭಾಗ, ಇನ್ನೊಂದು ಕನ್ವೀನಿಯನ್ಸಸ್ ಭಾಗ. ಓಕೆ. ಈ ಲೀಗಲಿ ನನಗೆ ಒಂದು ಸೈಟ್, ದೊಡ್ಡ ಸೈಟ್ ಇದೆ ಅಂತ ಅಂದ್ಕೊಂಡ್ರೆ ನನಗೆ ಎಲ್ಲಿ ಬೇಕೋ ಅಲ್ಲಿ ಕಟ್ಟಬಹುದು. ಯಾಕೆಂದರೆ ವಾಸ್ತು ಪ್ರಿನ್ಸಿಪಲ್ಸು ನಮಗೆ, ನನ್ನ ಪರ್ಸನಲ್ ಅನುಭವಗಳಲ್ಲಿ ಲೀಗಲ್ ನೋಡೋದಿಲ್ಲ ಅದು. ವಾಸ್ತು ವಾಸ್ತು. ಓಕೆ. ಅಲ್ಲಿ ಏನಂತಂದರೆ ಇರುವ ಜಾಗದಲ್ಲಿ ಎಷ್ಟು ಕಟ್ಟಿದ್ದೀರಿ ಅಂತ ನೋಡ್ತಾರೆ. ಎಕ್ಸ್ಟ್ರಾ ಬಿಟ್ಟಿದ್ದೀರಲ್ಲ ಅದು ನನ್ನ ಕಾಂಪೌಂಡ್ ಆಗಲಿ, ಅದು ಲೀಗಲಿ ನನ್ನ ಪೇಪರ್ಸ್ ಜೊತೆ ಬಂದದ್ದು, ನಾನು ಅದಕ್ಕೆ ಹಣ ಕೊಟ್ಟಿರೋದು. ಸೊ ಕಟ್ಟುವ ಅಟ್ಮಾಸ್ಫಿಯರಲ್ಲಿ ಯಾವ ಬ್ರಿಕ್ನಿಂದ ಕಟ್ಟಿದ್ದೀರಿ, ಎಷ್ಟು ಮೆಟೀರಿಯಲ್ಸ್ಗಳನ್ನು ಬಳಸಿದ್ದೀರಿ, ಅದರಲ್ಲಿ ಎಷ್ಟು ಎನರ್ಜಿ ಸೇವಿಂಗ್ ಮೆಟೀರಿಯಲ್ಸ್ ಇದೆ, ಗಾಳಿ ಬೆಳಕು ಎಷ್ಟು ಚೆನ್ನಾಗಿದೆ, ಅಲ್ಲಿ ಪಾರ್ಕಿಂಗ್ಗೆ ಜಾಗ ಇದೆಯಾ, ಮಕ್ಕಳಿಗೆ ಓಡಾಡಲಿಕ್ಕೆ ಜಾಗ ಇದೆಯಾ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಜಾಗ ಇದೆಯಾ, ಇದೆಲ್ಲ ಸೇರಿದ್ರೆ ನನಗೆ ಅಲ್ಲಿ ವಾಸ್ತು ಅಂತ ಮನವರಿಕೆ ಆಗ್ಲಿಕ್ಕೆ ಶುರು ಆಯಿತು. ನಾನು ಕಲ್ತಿದ್ದ ವಾಸ್ತು ಬೇರೆ, ಆದರೆ ನನಗೆ ಇಂಪ್ಲಿಮೆಂಟೇಬಲ್ಗೆ ಬಂದಾಗ ಇದು ನನಗೆ ಒಂದು ಭಿನ್ನವಾದ ಚಾಲೆಂಜಿಂಗ್ ಕೇಸ್ ಆಯಿತು.
ಸೊ ಆವಾಗ ನಾನು ಮಾಡಿಫೈ ಆಗ್ಲಿಕ್ಕೆ ಶುರು ಆದೆ. ಹೌದು, ವಾಸ್ತು ಇದೆ, ಆದರೆ ಬಿಲ್ಡಿಂಗ್ ಆಗಿದೆ. ಆ ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿದ್ದಾರೆ, ಕಾರಿಡಾರ್ಸ್ ಚೆನ್ನಾಗಿದೆ, ಮೆಟೀರಿಯಲ್ಸ್ ಬಳಸಿರೋದು ಚೆನ್ನಾಗಿದೆ. ಸೊ ಅಲ್ಲಿ ಆ ಶಾಲೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈಗಲೂ ಇದೆಯಾ ಶಾಲೆ? ಈಗಲೂ ಇರಬೇಕು. ಓಕೆ, ನಾನು ಪರ್ಸನಲಿ ವಿಸಿಟ್ ಮಾಡಿಲ್ಲ, ಆದರೆ ಒಂದು ಶಾಲೆ ಕಟ್ಟಿದ ಮೇಲೆ ಅಲ್ಲಿ ಅಷ್ಟು ಜನ ಇದ್ದ ಮೇಲೆ ಬಹುಶಃ ಅವರಿಲ್ಲದೆ ಇನ್ನೊಬ್ಬರು. ಕರೆಕ್ಟ್. ಮ್ಯಾನೇಜ್ಮೆಂಟ್ ಚೇಂಜ್ ಆಗಿರ್ಬೋದು. ಮ್ಯಾನೇಜ್ಮೆಂಟ್ ಚೇಂಜ್ ಆದಮೇಲೆ ಆ ಮ್ಯಾನೇಜ್ಮೆಂಟಿನ ಅನುಭವದಲ್ಲಿ ಆ ಇನ್ಸ್ಟಿಟ್ಯೂಷನ್ ಇನ್ನೂ ಬೆಳೆದಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಸರಿಗಿಲ್ಲದೆ ಆ ಇನ್ಸ್ಟಿಟ್ಯೂಷನ್ ಬಿದ್ದಿರ್ಬೋದು. ಸೊ ರೈಟ್, ಸೊ ದ ಬಿಲ್ಡಿಂಗ್ ವಾಸ್ ವೆರಿ ವೆರಿ ಗುಡ್, ದ ಪೀಪಲ್ ವರ್ ಗುಡ್. ಅಲ್ಲಿನ ಎಲ್ಲರೂ ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಅಂದರೆ ಹಿರಿಯರು, ಅದು ವಾಸ್ತು. ಇದು ಎಷ್ಟು ಧೈರ್ಯ ತಂದುಕೊಡುತ್ತೆ ಅಂದರೆ, ಯಾಕೆಂದರೆ ಒಂದು ಮನೇಲಿ ವಾಸಿಸೋ ಕುಟುಂಬ ಆಗಿರಬಹುದು, ಅದು ಸ್ವಂತ ಅನಿಸುತ್ತೆ, ನಾವು ಗಂಡ ಮನೆ ಮಕ್ಕಳು. ಆದರೆ ಎಷ್ಟೋ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಜಾಗ ಒಂದು ಸ್ಕೂಲ್, ಅದು ಕೂಡ ನೀವು ಹೇಳಿದಾಗೆ ಆ್ಯಕ್ಚುಯಲ್ಸ್ ವರ್ಸಸ್ ಪರ್ಟಿಕ್ಯುಲರ್ಸ್. ಸೊ ಒನ್ಸ್ ಅಗೇನ್, ವಾಸ್ತು ವಿಜ್ಞಾನ ಇದೆ. ಕರೆಕ್ಟ್. ಸೈನ್ಸ್ ಅದು ಹೇಗೆ ಕಟ್ಟಬೇಕು, ಎಷ್ಟು ಆಳಕ್ಕೆ ಹೋಗಬೇಕು, ಎಷ್ಟು ದೊಡ್ಡದ ಬಿಲ್ಡಿಂಗ್ ಕಟ್ಟಬೇಕು, ಸುತ್ತ ವಾತಾವರಣ ಎಷ್ಟು ಚೆನ್ನಾಗಿರಬೇಕು, ಅಂತಹ ವಾತಾವರಣದಲ್ಲಿ ಗಿಡ ಮರಗಳು ಎಷ್ಟಿರಬೇಕು, ಇದೆಲ್ಲವೂ ಸೇರಿಸಿದ್ರೆ ವಾಸ್ತು ಬ್ಯೂಟಿಫುಲ್. ಇದೆಲ್ಲ ಇದ್ದಾಗ ಏನಾಗುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ಅಂದರೆ ಬ್ರೈನ್ ಒಳ್ಳೊಳ್ಳೆ ಡಿಸಿಷನ್ಸ್ ತಗೊಳುತ್ತೆ, ಒಳ್ಳೆ ಡಿಸಿಷನ್ಸ್ ತಗೊಂಡು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ವಾಸ್ತು ಯಾಕೆ ಬೇಕಂತಂದರೆ, ನನಗೆ ಇಲ್ಲಿ ಕೂತಿದ್ದೀವಿ, ಇಲ್ಲಿ ವಾಸ್ತು ಚೆನ್ನಾಗಿದೆ, ಲೈಟ್ ಇದೆ, ಗಾಳಿ ಸರ್ಕ್ಯುಲೇಷನ್ ಚೆನ್ನಾಗಿದೆ, ನಂಗೆ ಇಲ್ಲಿ ಹೊಳೆಯುತ್ತೆ, ತಲೆ ಓಡುತ್ತೆ. ನಮ್ಮಲ್ಲಿ ಎರಡು ಥರ, ಒಂದು ಇಂಟೆಲಿಜೆಂಟ್ ಬ್ರೈನ್, ಒಂದು ಎಮೋಷನಲ್ ಬ್ರೈನ್, ಎರಡು ನಮ್ಮಲ್ಲೇ ಇದೆ. ಹೌದು, ಈ ಎರಡೂ ಬೇಕು ನಮಗೆ, ಯಾವುದೋ ಒಂದು ಬೇಡ, ಎರಡೂ ಬೇಕು. ಆ ಎರಡಕ್ಕೂ ಸಿಗುವಂಥ ವಾತಾವರಣ ಎಲ್ಲಿದೆ ಅದು ಚೆನ್ನಾಗಿದೆ ಅಂತ. ಬ್ಯೂಟಿಫುಲ್, ಒಳ್ಳೆಯ ಕೇಸ್ ಹಿಸ್ಟ್ರಿ, ಇನ್ನೊಂದು ಸ್ವಲ್ಪ ಧೈರ್ಯ, ನಂಬಿಕೆ, ಭರವಸೆನ ಹುಟ್ಟಿಸುವಂತಹ ಅಥವಾ ಇರೋದನ್ನು ಉಳಿಸುವಂತಹ ಕೇಸ್ ಹಿಸ್ಟ್ರಿನ ಹೇಳಿದ್ದೀರಾ. ಇನ್ನೊಂದು ಕೇಸ್ ಹಿಸ್ಟ್ರಿ, ನನ್ನ ಒಬ್ಬರು ತುಂಬ ಪರಿಚಯಸ್ಥರು, ದೂರದ ನೆಂಟರು ಕೂಡ, ಅವರ ಮನೆ ತುಂಬ ಚೆನ್ನಾಗಿತ್ತು. ಮನೆ ಚೆನ್ನಾಗಿದೆ, ಎರಡು ಫ್ಲೋರ್ ಕಟ್ಟಿದ್ದಾರೆ, ಅನುಕೂಲಸ್ಥರು, ಹಣ ಸಿಕ್ಕಾಪಟ್ಟೆ ಇದೆ, ಮನೆಯಲ್ಲಿ ನಾಲ್ಕು ಜನ, ಇಬ್ಬರು ಮಕ್ಕಳು, ಚೆನ್ನಾಗಿ ಓದಿದ್ದಾರೆ. ಆದರೆ ಯಾರಾದರೂ ಅವ್ರ ಮನೆಗೆ ಬಂದರೆ ಅವ್ರಿಗೆ ಕಾಫಿ ಕೊಡೋ ಮನಸ್ಸು ಬರ್ತಾ ಇರಲಿಲ್ಲ. ಓ, ವಾಸ್ತು ಚೆನ್ನಾಗಿದೆ, ಅನುಕೂಲಸ್ಥರು, ಚೆನ್ನಾಗಿ ದುಡ್ಡಿದೆ, ಎಜುಕೇಟೆಡ್, ಓ ಇಬ್ಬರು ಸಂಪಾದನೆ ಮಾಡೋರು, ಇನ್ನಿಬ್ಬರು ಮಕ್ಕಳು ಓದ್ತಾ ಇದ್ರು. ನಮ್ಗೆ ಯಾವಾಗಲಾದರೂ ಅವ್ರ ಮನೆಗೆ ಹೋಗೋಣ ಅನ್ಸಿದ್ರೆ ಹೋಗದೇ ಇದ್ರೆ ಒಳ್ಳೇದಪ್ಪ ಅನ್ಸು. ಯಾಕೆ ಅಂದ್ರೆ ಅಲ್ಲಿ ಕಾಫಿ ಆಫರ್ ಮಾಡೋಕ್ಕಿಲ್ಲ, ಅಲ್ಲಿ ಮನಸ್ಥಿತಿ ಇರಲಿಲ್ಲ, ಒಂದು ಒಳ್ಳೆಯ ಹಾಸ್ಪಿಟಾಲಿಟಿ ಇಲ್ಲ ಅಲ್ಲಿ. ಸೊ ನನಗೆ ವಾಸ್ತು ಕಲಿತಾಗ ಆ ಮನೆಯನ್ನು ನಾನು ಕೇಸ್ ಹಿಸ್ಟ್ರಿ ಆಗಿ ಕಲ್ತ್ಕೊಂಡೆ. ಬಟ್ ಅದಕ್ಕೆ ಎಷ್ಟು ಸೂಕ್ಷ್ಮತೆ ಬೇಕಲ್ವಾ, ಅದನ್ನು ಕೂಡ ಒಂದು ವಾಸ್ತುಗೆ ಸಂಬಂಧ ಜೋಡಿಸಿ ಅದನ್ನು ಕೇಸ್ ಹಿಸ್ಟ್ರಿ ಆಗಿ ಅನಲೈಸ್ ಮಾಡೋಕ್ಕೆ. ನಾವೆಲ್ಲ ರಿಸರ್ಚರ್ಸ್. ಓಕೆ, ನನ್ನ ರಿಸರ್ಚ್ ಏನಂದರೆ, ನನಗೇನೋ ಹೇಳ್ಕೊಟ್ಟಿದ್ದಾರೆ ಅದನ್ನು ಅಳವಡಿಸಿದಾಗ ಎಂಡ್ ರಿಸಲ್ಟ್ ಚೆನ್ನಾಗಿರುತ್ತಾ ಅಂತ ಅಷ್ಟೇ. ರೈಟ್, ಹೌದು, ನಂಗೆ ಹೇಳ್ಕೊಟ್ಟಿರೋದು ನಿಜ, ವಾಸ್ತು ಪ್ರಿನ್ಸಿಪಲ್ಸ್ ನಿಜ, ಆ ಹೇಳ್ಕೊಟ್ಟಿರೋದ್ರಲ್ಲಿ ಒಂದೇ ಒಂದು ತಪ್ಪು ಇಲ್ಲ. ಅಳವಡಿಸಿದಾಗ ಅದೇ ವಿದ್ಯೆಯನ್ನು ಅಳವಡಿಸಿದರೆ ಒಂದು ಜಾಗದಲ್ಲಿ, ಅಳವಡಿಸಿದ ಮೇಲೆ ಅದರ ಎಂಡ್ ರಿಸಲ್ಟ್ಸ್ ಚೆನ್ನಾಗಿರ್ಬೇಕಲ್ವಾ? ಕರೆಕ್ಟ್. ಅವರ ಮನೆಯಲ್ಲಿ ಅವರಿಗೆ ಊಟ ಇರ್ತಾ ಇರಲಿಲ್ಲ, ಅವ್ರ ಮನೇಲಿ ಅವರಿಗೆ ಊಟ ಇರ್ತಾ ಇರಲಿಲ್ಲ, ಇಷ್ಟೆಲ್ಲ ಅನುಕೂಲ ಇತ್ಕೊಂಡು ಯಾರು ಟೈಮ್ ಕರೆಕ್ಟಾಗಿ ಒಬ್ರನ್ನೊಬ್ರು ಮೀಟ್ ಆಗ್ತಾ ಇರಲಿಲ್ಲ. ಸೊ ಅದರಲ್ಲಿ ಆ ಮನೆಯ ಹಿರಿಯರು ಅವ್ರು ಎಲ್ಲಾದರೂ ಅವ್ರ ಕಡೆ ಹೋಗ್ಬಿಟ್ಟು ಯಾರ್ದಾದ್ರೂ ರಿಲೇಟಿವ್ ಮನೇಲಿ ಊಟ ಮಾಡೋರು. ಯಾಕೆ ಹೀಗೆ? ಸೊ ವಾಸ್ತು ಎಷ್ಟೇ ಚೆನ್ನಾಗಿದ್ರೋ ಅದು ಇಲ್ಲಿ ತಿದ್ದಬೇಕು, ಇಲ್ಲಿ ಒಂದು ಸ್ಪಾರ್ಕ್ ಬರಬೇಕು, ನಾನು ಇನ್ನೂ ಚೆನ್ನಾಗಿರಬೇಕು ಅನ್ನೋ ಒಂದು ಸ್ಪಾರ್ಕ್ ಬರಬೇಕು. ನಿಜ, ಅದು ಬರೆಸುವಂಥ ಯಾವುದೇ ವಾತಾವರಣ ಇಸ್ ವಾಸ್ತು. ಬ್ಯೂಟಿಫುಲ್. ಇದಕ್ಕೆ ಒಂದು ವಾಟ್ಸಪ್ಪಲ್ಲಿ ಓದಿದ ನೆನಪು, ಸುಂದರಮೂರ್ತಿ ಅಂತ ಒಂದು ಕ್ಯಾರೆಕ್ಟರ್. ಓಕೆ, ನಾನು ಸುಮಾರು ಜನಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೀನಿ. ಅವರೊಂದು ರಿಸಾರ್ಟ್ ಮಾಡ್ತಾರೆ, ಒಂದು ಒಳ್ಳೆ ಮಾವಿನ ತೋಪಿನ ರಿಸಾರ್ಟು, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾರೋ ಒಬ್ರು ಹೇಳ್ತಾರೆ ಇನ್ನೂ ಚೆನ್ನಾಗಾಗಬೇಕು ಈ ರಿಸಾರ್ಟ್ ಅಂತಂದರೆ ಒಬ್ರು ವಾಸ್ತು ಅವ್ರನ್ನ ಕರ್ಕೊಂಬಾ ಅಂತ. ಇದು ಶಿವಮೊಗ್ಗ ಸೈಡಲ್ಲಿ ಬಹುಶಃ ಆಗಿರಬಹುದು, ತುಂಬ ಸತ್ಯಕ್ಕೆ ತುಂಬ ಹತ್ತಿರ ಇರುವಂಥದ್ದು. ಅವರೊಂದು ವಾಸ್ತು ಕನ್ಸಲ್ಟೆಂಟ್ನ ಕರ್ಕೊಂಡು ಊರಿಂದ ಒಂದು 40-50 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಓಕೆ, ಬರುವಾಗ ತುಂಬ ಆರಾಮದಲ್ಲಿ ಡ್ರೈವ್ ಮಾಡ್ತಾರೆ, ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ. ಯಾರು ಸುಂದರಮೂರ್ತಿನೇ ಮಾಡ್ಕೊಂಡು ಬರ್ತಾರೆ, ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ, ಹಾರ್ನ್ ಹೊಡೆಯಲ್ಲ, ಎಲ್ಲ. ಅದಾದಮೇಲೆ ಒಂದು ಕಡೆ ಎಲ್ಲ ಸ್ಟಾಪ್ ಮಾಡ್ತಾರೆ, ಮಕ್ಕಳು ಓಡಾಡ್ತಾ ಇರ್ತಾರೆ. ಓಕೆ, ಸೊ ಇವರು
ಹಾಲ್ಟ್ ಮಾಡ್ತಾರೆ, ವೆಹಿಕಲ್ನ ಹಾಲ್ಟ್ ಮಾಡ್ತಾರೆ. ಮಕ್ಕಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ, ಒಂದ್ ಮಗು ಹೋಗುತ್ತೆ, ಇನ್ನೊಂದ್ಸಲ ಹಾಲ್ಟ್ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ಹತ್ತಿರ್ತಾರೆ, ಯಾಕೆಂದ್ರೆ ಹಿಂದೆ ಇನ್ನೊಂದ್ ಮಗು ಬರ್ತಾರೆ. ಅದಾದ್ಮೇಲೆ ಅವ್ರ ತೋಟದ ಹತ್ರ ಬರ್ತಾರೆ, ರಿಸಾರ್ಟ್ ಹತ್ರ ಬರ್ತಾರೆ, ಅದೊಂದು ತೋಟ ಹತ್ರ ಇರುತ್ತೆ. ಓಕೆ, ಅಲ್ಲಿ ತಕ್ಷಣಕ್ಕೆ ಇವರು ಒಳಕ್ ಹೋಗಲ್ಲ. ಹೇಳ್ತಾರೆ, ನಾನು ಒಳಕ್ ಹೋದ ತಕ್ಷಣ ಇಲ್ಲಿ ತುಂಬಾ ಮರಗಳಿದೆ, ಹಕ್ಕಿಗಳೆಲ್ಲ ಇದೆ, ಈ ಹಕ್ಕಿಗಳು ನಾನು ಬಂದ ತಕ್ಷಣ ಡಿಸ್ಟರ್ಬ್ ಆಗಿ ಅವೆಲ್ಲ ತಿಂದೆ ಹೊರಟೋಗುತ್ತಲ್ಲ. ತಕ್ಷಣ ಇನ್ನೊಂದು ಕಾರಣ ಕೊಡ್ತಾರೆ, ನಾನು ಒಳಕ್ ಹೋದ ತಕ್ಷಣ ಅಲ್ಲೊಂದಷ್ಟು ಮಕ್ಕಳನ್ನ ನೋಡಿದ್ದೆ, ಅವು ಒಂದಷ್ಟು ಹಣ್ಣುಗಳು ಕಿತ್ಕೊಂಡು ತಿಂತಾ ಇದ್ದಾವೆ, ನಾನು ಹೋಗಿದ್ದ ಗಾಬರಿಗೆ ಅದು ಬಿದ್ದೋದ್ರೆ, ಆ ಮಕ್ಕಳು ಬಿದ್ದೋದ್ರೆ. ಸರಿ, ಇದೆಲ್ಲ ಆಯಿತು, ಪಾರ್ಕ್ ಮಾಡ್ತಾರೆ. ಅವರ ವಾಸ್ತು ಅವ್ರು ಹೇಳ್ತಾರೆ, ಇಲ್ಲಿ ವಾಸ್ತು ನೋಡುವ ಅವಶ್ಯಕತೆ ಇಲ್ಲ. ಯಾಕೆ? ಅದಕ್ಕಿಂತ ಮೀರಿದ್ದೀರಿ ನೀವು, ಮನಸ್ಥಿತಿ ಅಂತ ನೀವು ಹೇಳ್ತೀರಲ್ಲ ಅದು. ಸೊ ಇದು ಜೀವಂತ ಉದಾಹರಣೆ, ಅದು ಬಹುಶಃ ನಡೆದಿರಬಹುದು ಅಥವಾ ನಡೀದೇ ಇದ್ರೆ ಕಾಲ್ಪನಿಕ ಆದರೂ ಅದು ಚೆನ್ನಾಗಿದೆ. ನಿಜ, ಅದು ಕಾಲ್ಪನಿಕ ಆದರೂ ಚೆನ್ನಾಗಿದೆ. ಎಂಡ್ ಆಫ್ ವಾಸ್ತು ಒಳ್ಳೆಯ ಮನಸ್ಥಿತಿ ಆಗಬೇಕು, ಹಾಸ್ಪಿಟಾಲಿಟಿ ತುಂಬುವಂತಹ ಮನಸ್ಥಿತಿ ಆಗಬೇಕು. ಯಾವ ಮನಸ್ಥಿತಿ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅಲ್ಲಿ ಆ ವಾಸ್ತು ಚೆನ್ನಾಗಿದೆ ಅಂತ. ನನಗೆ ಹೇಳ್ಕೊಟ್ಟಾಗ ಮೂರು ವಿಷಯಗಳನ್ನು ಹೇಳ್ಕೊಟ್ಟಿದ್ರು. ಒಂದು, ಪ್ಲೇಸ್ ಡಿಸೈಡಿಂಗ್ ದ ಫೇಟ್ ಆಫ್ ಎ ಪರ್ಸನ್, ಅಂದರೆ ಈ ಜಾಗ ಒಬ್ಬ ವ್ಯಕ್ತಿಯ ಡಿಸಿಷನ್ನನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಜಾಗ. ಎರಡನೇದು, ಈ ಜಾಗ ವ್ಯಕ್ತಿಯ ಡಿಸಿಷನನ್ನು ಅವರ ಮನಸ್ಥಿತಿಯನ್ನು ಇನ್ಫ್ಲೂಯೆನ್ಸ್ ಮಾಡಲ್ಲ. ಮೂರನೇದು, ವ್ಯಕ್ತಿಯೇ ಆ ಜಾಗದ ಡಿಸಿಷನನ್ನು ಆ ಜಾಗದ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ರೈಟ್. ಸೊ ಈ ಮೂರು ಡಿಫರೆಂಟ್ ಮನಸ್ಥಿತಿಗಳು, ಒಂದಕ್ಕಿಂತ ಒಂದು ಎತ್ತರ. ಪ್ಲೇಸ್ ಡಿಸೈಡಿಂಗ್ ದಿ ಫೇಟ್ ಆಫ್ ಎ ಪರ್ಸನ್, ಅಂದರೆ ನಾನು ಈ ಜಾಗದಲ್ಲಿ ಕೂತಾಗ ಮಾತ್ರ ನಾನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ನಾನು ಆ ಜಾಗದಲ್ಲಿ ಬಂದು ಕೂತ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ಈಸ್ ಮೈ ಫಸ್ಟ್ ವೀಕ್ನೆಸ್. ಇದನ್ನು ಗೆದ್ದು ನಾನು ಇಲ್ಲಾದರೂ ಕೂತ್ಕೋತೀನಿ, ಅಲ್ಲಾದರೂ ಕೂತ್ಕೋತೀನಿ, ನಾನೇ ಅಲ್ವಾ ಅನ್ನುವ ಮನಸ್ಥಿತಿ ಎರಡನೇದು. ಓಕೆ, ಆ ಲ್ಯಾಕುನ ಆ ನ್ಯೂನ್ಯತೆಗಳನ್ನು ಗೆಲ್ತೀವಿ. ಓಕೆ, ಮೂರನೇದು, ನಾನು ಇರುವ ಜಾಗದಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಆ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೇಕು. ಅದು ಮೂರನೇದು. ಬ್ಯೂಟಿಫುಲ್. ನಾನು ಇಲ್ಲಿದ್ದಾಗ ನನ್ನ ಪ್ರೊಡಕ್ಟಿವಿಟಿಗೂ, ಇದೇ ಜಾಗಕ್ಕೆ ಅಂಬಾನಿ ಬರ್ತಾರೆ, ಅದಾನಿ ಬರ್ತಾರೆ, ನಾರಾಯಣ ಮೂರ್ತಿ ಬರ್ತಾರೆ ಅಂದಾಗ ಈ ಜಾಗದ ಪ್ರೊಡಕ್ಟಿವಿಟಿ, ಈ ಜಾಗದ ಅಟ್ಮಾಸ್ಫಿಯರೇ ಚೇಂಜ್ ಆಗ್ಬಿಡುತ್ತೆ. ಮೋದಿ ಬರ್ತಾರೆ, ಇನ್ನೇನೋ ಚೇಂಜ್ ಆಗ್ಬಿಡುತ್ತೆ. ಅಂದರೆ ಆ ಸ್ಟ್ರಾಂಗ್ ಮನಸ್ಥಿತಿಗಳು ಯಾರ್ಯಾರಿಗಿದೆ ಅವ್ರು ಬಂದಾಗ ಪ್ಲೇಸನ್ನೇ ಚೇಂಜ್ ಮಾಡಿಬಿಡ್ತಾರೆ. ನಿಜ, ಆ ವೈಬ್ರೇಷನ್ನೇ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗ್ಬಿಡುತ್ತೆ. ಸೊ ಹಾಗಾಗಿ ವಾಸ್ತು ಕ್ಯಾನ್ ಬಿ ಸಿಂಪ್ಲಿಫೈಡ್. ಪರ್ಸನ್ ಇನ್ಫ್ಲೂಯೆನ್ಸಿಂಗ್ ಪ್ಲೇಸ್, ಇನ್ಫ್ಲೂಯೆನ್ಸಿಂಗ್ ದ ಪರ್ಸನ್ ಪ್ಲೇಸ್, ನಾಟ್ ಇನ್ಫ್ಲೂಯೆನ್ಸಿಂಗ್ ದ ಪರ್ಸನ್, ಪರ್ಸನ್ ಇನ್ಫ್ಲೂಯೆನ್ಸಿಂಗ್ ದ ಪ್ಲೇಸ್. ಅಷ್ಟೇ. ವಂಡರ್ಫುಲ್, ತುಂಬ ಒಳ್ಳೆ ಉದಾಹರಣೆ ಹೇಳಿದ್ರಿ ನೀವು. ಆ್ಯಕ್ಚುಲಿ ನಿಮ್ಮ ಕೇಸ್ ಹಿಸ್ಟ್ರಿ ಜೊತೆಗೆ ನೀವು ಒಂದು ಕತೆ ಹೇಳಿದ್ರಿ, ಒಂದು ಫಾರ್ವರ್ಡ್ ಮೆಸೇಜ್ ಇರಬಹುದದು ಅಂತ ಹೇಳಿ. ಎರಡೂ ಮನಸ್ಸಿಗೆ ನಾಟುವಂಥದ್ದು ಆ್ಯಂಡ್ ಮನಸ್ಸಿನ ಗೊಂದಲನ ಸರಿಪಡಿಸುವಂತಹ ಒಂದು ಸಬ್ಜೆಕ್ಟ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಥ್ಯಾಂಕ್ ಯು.